ವಚನಶ್ರೀ ದೇವಿ ಮಹಾತ್ಮೆ ಅಧ್ಯಾಯ 15 ಶುಂಭನ ವಧೆ. ನಿರ್ಜರರು ಹರುಷಿಸಲು ರಣದಲ್ಲಿ ದುರ್ಜನ ನೆನಿಸುವ ಶುಂಭ ದೈತ್ಯನ ಗರ್ಜಿಸುತ್ತ ಕೆಡಹಿದಳು ಶೂಲದಲ್ಲಿರಿದು ಭಾರತೀಯು. ನಿಶುಂಭನ ಮರಣವನ್ನು ಕಂಡು ಶುಂಭನು ರೋಧಿಸಿದನು. ತನ್ನ ಬಲಭುಜವು ಕಡಿದು ಹೋದಂತಾಯಿತು ಎಂದು ದುಃಖಿಸಿದನು. ತಮ್ಮನ ಮರಣಕ್ಕೆ ಕಾರಣಳಾದ ದೇವಿಯನ್ನು ನೆನೆದು ಕೋಪದಿಂದ ಹಲ್ಲು ಕಡಿದನು. ನಿಶುಂಭ ವೀರ, ನನ್ನ ಬಾಳಿನಲ್ಲಿ ನೀನಿಲ್ಲದೆ ಸರ್ವವೂ ಇಲ್ಲದಂತೆ ಭಾಸವಾಗುತ್ತಿದೆ. ನನ್ನ ದೇಹ ಇಂದಿಗೆ ಸಾಕು. ನಾನು ನಿನ್ನನ್ನು ಕೊಂದ ಚಂಡಿಯನ್ನು ಕೊಂದು ಅವಳ ಮಾಂಸ ಮಜ್ಜೆಯನ್ನು ಭೂತ ಪ್ರೇತಗಳಿಗೆ ಆಹಾರವಾಗಿ ನೀಡುವೆ. ನೀನೇ ನನ್ನ ಅಮೂಲ್ಯವಾದ ಆಸ್ತಿ ಎಂದು ಹೇಳಿ ತಮ್ಮನನ್ನು ನೆನೆದು ಅಪಾರವಾಗಿ ದುಃಖಿಸಿದನು. ಶುಂಭನು ರೋಷದಿಂದ ಹಲ್ಲುಗಳನ್ನು ಕಡಿಯುತ್ತಾ, ದುಷ್ಟಳೆ, ನನ್ನ ತಮ್ಮನನ್ನು ಕೊಂದು ನಿನ್ನ ಮೃತ್ಯುವನ್ನು ನೀನೇ ಆಹ್ವಾನಿಸಿರುವೆ, ನಾನು ನಿನ್ನನ್ನು ಕೊಲ್ಲುವೆ ಎಂದು ಹೂಂಕರಿಸಿದನು. ದೇವಿಯು ಅವನ ಮಾತುಗಳನ್ನು ತಿರಸ್ಕರಿಸುತ್ತಾ, ಶುಂಭ, ನನ್ನನ್ನು ಮೂರು ಲೋಕಗಳು ಕರುಣಾಮಯಿ ಎಂದು ಕರೆಯುತ್ತಾರೆ, ಆದರೆ ನನ್ನನ್ನು ನೀನು ದುಷ್ಟೇ ಎಂದು ಕರೆಯುತ್ತಿರುವೆ. ಸ್ವಭಾವತಃ ಯಾರು ದುಷ್ಟರಾಗಿರುವರೋ ಅಂತಹವರಿಗೆ ಎಲ್ಲರೂ ದುಷ್ಟರಾಗಿ ಕಾಣಿಸುವರು ಎಂದಳು. ದೇವಿ, ನೀನು ಅಹಂಕಾರದಿಂದ ಬೀಗಬೇಡ. ನಾನು ನಿನ್ನ ಸಮಸ್ತ ಸೈನ್ಯವನ್ನು ಕೊಂದು ನಿನ್ನನ್ನು ಸಂಹಾರ ಮಾಡದೆ ಬಿಡಲಾರೆ. ಇದು ನಾನು ಭೂಮಿಯ ಮೇಲೆ ಆಣೆ ಮಾಡಿ ಹೇಳುತ್ತಿರುವೆ. ಶುಂಭ, ಈ ಜಗತ್ತಿನ ಸಮಸ್ತ ಆಗು ಹೋಗುಗಳಿಗೆ ನಾನೇ ಜವಾಬ್ದಾರಳು. ನಾನು ವಿಭೂತಿರ್ಯ ವಿಶ್ವ, ಸಕಲವು ನನ್ನಲ್ಲಿಯೇ ಹುಟ್ಟಿ ನನ್ನಲ್ಲಿಯೇ ಅಳಿಯುವುದು. ನಾನು ನಿನ್ನ ಸೈನ್ಯವನ್ನು ಕೊಂದೆ ಎನ್ನುವುದು ಸರಿಯಾದ ಮಾತಲ್ಲ. ನಿನ್ನ ಸೈನ್ಯವು ನನ್ನಿಂದಲೇ ಹುಟ್ಟಿ ನನ್ನಿಂದಲೇ ನಾಶವಾಗಿದೆ. ದೇವಿಯ ಮಾತುಗಳನ್ನು ಕೇಳಿ ಅಸುರನು ಕೋಪದಿಂದ ಕೂಗಾಡಿದನು. ಹೇಗಾದರೂ ಮಾಡಿ ಆಕೆಯನ್ನು ಸಂಹಾರ ಮಾಡಲೇಬೇಕೆಂದು ಹಠತೊಟ್ಟು ಸೂರ್ಯನ ತೇಜಸ್ಸಿಗೂ ಮೀರಿದ ನೂರಾರು ಬಾಣಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ಅವುಗಳನ್ನು ಆದಿಯಲ್ಲಿಯೇ ತುಂಡು ಮಾಡಿದಳು. ಇಬ್ಬರ ನಡುವಿನ ಯುದ್ಧವು ರೌದ್ರ ರೂಪ ತಾಳಿತು. ಇತ್ತ ದೇವತೆಗಳು ಅತ್ತ ರಾಕ್ಷಸರು ಯುದ್ಧವನ್ನು ಭೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರು. ದೇವಿಯು ಪ್ರಯೋಗಿಸಿದ ದಿವ್ಯಾಸ್ತ್ರದಿಂದ ಅಸುರನು ರಕ್ತಕಾರಿದನು. ಆದರೂ ಹಠಬಿಡದೆ ಸಾವಿರಾರು ಅಸ್ತ್ರಗಳನ್ನು ದೇವಿಯ ಎದೆಗೆ ನಾಟುವಂತೆ ಪ್ರಯೋಗಿಸಿದನು. ಯುದ್ಧವನ್ನು ನೋಡಲಾರದೆ ಮೂರು ಲೋಕಗಳು ಕಂಪಿಸಿದವು. ದೇವಿಯು ರೋಷದಿಂದ ಹೂಂಕರಿಸುತ್ತಾ ತನ್ನ ಬಳಿ ಇರುವ ಧನುಸ್ಸನ್ನು ಪ್ರಯೋಗಿಸಿದಳು. ಕೊನೆಗೆ ಶುಂಭನು ದೇವಿಯನ್ನು ಹೊಗಳುತ್ತಾ ಶಕ್ತಾಯುಧವನ್ನು ಹಿಡಿದು ಹೂಂಕರಿಸಿದನು. ಅವನ ಗರ್ಜನೆಗೆ ಶಿವನು ಅಧೀರನಾದನು. ವಿಷ್ಣುವಿನ ಹೃದಯ ಝಲ್ಲೆಂದಿತು. ದೇವತೆಗಳು ಮಾತು ಬಾರದೆ ಮೂಕರಾದರು. ಅಸುರನು ಮಹಾಶಕ್ತಿಯ ಅಸ್ತ್ರವನ್ನು ದೇವಿಯ ಮೇಲೆ ಪ್ರಯೋಗಿಸಿದಾಗ ದೇವಿಯು ಸುದರ್ಶನ ಅಸ್ತ್ರದಿಂದ ಮಹಾಶಕ್ತಿಯನ್ನು ಕತ್ತರಿಸಿ ಹಾಕಿದಳು. ದೇವಿಯ ಮೇಲೆ ಧನುರ್ಬಾಣವನ್ನು ಪ್ರಯೋಗಿಸಿದಾಗ ಅಸುರನ ಮೇಲೆ ಸಾವಿರಾರು ಬಾಣಗಳನ್ನು ಹೂಡಿ ಕಂಗಾಲು ಮಾಡಿದಳು. ಅವನ ರಥ, ಕುದುರೆ, ಸಾರಥಿಯನ್ನು ದಿಕ್ಕಾಪಾಲಾಗಿ ಓಡುವಂತೆ ಶಾಂಭವಿ ಮಾಡಿದಳು. ಅವಳ ಚರ್ಯೆಯನ್ನು ಕಂಡು ಅಸುರನ ಕೋಪ ನೂರು ಪಟ್ಟು ಹೆಚ್ಚಾಯಿತು. ಅವನು ತನ್ನ ಕೈಯಲ್ಲಿ ಘೋರವಾದ ಮುದ್ಗರವನ್ನು ಹಿಡಿದನು. ಅಸುರನ ಸೊಕ್ಕಿಗೆ ಸಪ್ತ ಸಾಗರಗಳು ಒಣಗಿ ಹೋದವು. ದೇವಿಯು ಎಲ್ಲ ಆಯುಧಗಳನ್ನು ತುಂಡರಿಸಿ ಹಾಕಿದಳು. ಅಸುರನು ಕೋಪದಿಂದ ಹೂಂಕರಿಸುತ್ತಾ ದೇವಿಯನ್ನು ಮುಷ್ಟಿಯಿಂದ ಪ್ರಹಾರ ಮಾಡಿದನು. ಆಕೆ ಅವನ ಹೊಟ್ಟೆಯನ್ನು ತಿವಿದಾಗ ಸಿಡಿಲು ಬಡಿದಂತೆ ಆಯಿತು. ಅವಳ ಹೊಡೆತಕ್ಕೆ ಅಸುರನ ಎದೆ ಅಲುಗಾಡಿತು. ಅವನು ಕೆಳಗೆ ಬಿದ್ದು ಹೊರಳಾಡಿದ. ಪುನಃ ಎದ್ದು ದೇವಿಯ ತಲೆಗೆ ಒದೆಯಲು ಹೋಗಿ ಮತ್ತೊಮ್ಮೆ ಕೆಳಗೆ ಬಿದ್ದನು. ಈ ಬಾರಿ ದೇವಿಯು ಆಕಾಶಕ್ಕೆ ನೆಗೆದಳು. ಅಸುರನು ಅಲ್ಲಿಗೂ ಹಾರಿ ದೇವಿಯ ಜೊತೆ ಕಾದಾಡಿದನು. ಅವರಿಬ್ಬರ ನಡುವೆ ನಡೆಯುತ್ತಿರುವ ಭೀಕರವಾದ ಯುದ್ಧವನ್ನು ಕಂಡು ಇಡೀ ಬ್ರಹ್ಮಾಂಡವು ನಡುಗಿತು. ದೇವಿ ದೈತ್ಯ ಪುನಃ ಧರಣಿಯ ಮೇಲೆ ಬಂದು ಪ್ರಳಯ ರುದ್ರ ಕಾಲಾಗ್ನಿಯಂತೆ ಹೋರಾಡಿದರು. ಇಬ್ಬರು ಸರಿಸಮಾನರು. ಅವರು ಹೊಡೆದ ಏಟಿಗೆ ಗುದ್ದಿದ ಗುದ್ದಿಗೆ ಕಿಡಿಗಳು ಉದ್ಭವಿಸಿದವು. ಇಬ್ಬರ ತುಳಿತಕ್ಕೆ ಭೂಮಿಯು ಬಾಡಿತು. ಭೂಮಿ ಹೊಟ್ಟಿನಂತೆ ಧೂಳೀಪಟವಾಯಿತು. ಶುಂಭನು ಮಹಾನ್ ವೀರ. ಅವನ ಪರಾಕ್ರಮ ಮಧು ಕೈಠಭ ಮಹಿಷಾಸುರನಿಗಿಂತ ಕಡಿಮೆಯಲ್ಲ.
ಕಾದಾಡುತ್ತಾ ಅಸುರನ ಧೈರ್ಯ ಕುಗ್ಗಿದರೂ ಅವನು ತೋರ್ಪಡಿಸಲಿಲ್ಲ. ದೇವಿಗೆ ಅವನ ಜೊತೆ ಕಾದಾಟ ನಡೆಸಿ ಬೇಸರ ಬಂದಿತು. ಇಬ್ಬರಲ್ಲಿ ಯಾರೂ ಸೋಲುತ್ತಿಲ್ಲ. ದೇವಿ ಹಾಗೂ ಅಸುರ ಮುಷ್ಟಿಯುದ್ಧ ಮಾಡಿದರು. ಜಿಂಕೆಗಳಂತೆ ಜಿಗಿದರು. ಅವರು ಕಾದಾಡಿದರು, ಗುದ್ದಿದರು, ಹಾಗೆಯೇ ಏಕಾಗ್ರ ಚಿತ್ತದಿಂದ ಹೋರಾಡಿದರು. ಇಬ್ಬರಲ್ಲಿ ಯಾರೂ ಸೋಲುತ್ತಿಲ್ಲ. ಕೊನೆಗೆ ದೇವಿಯು ರೋಷ ತಪ್ತಳಾಗಿ ಕೋಪದಿಂದ ಗುಡುಗಿ ತನ್ನ ಶೂಲದಿಂದ ಅವನ ಎದೆಗೆ ಚುಚ್ಚಿದಳು. ಶೂಲವು ಅಸುರನ ಎದೆಯಿಂದ ಇಳಿದು ಬೆನ್ನಿನಿಂದ ಹೊರಟು ರಕ್ತವು ಚಿಮ್ಮಿತು. ಅವನು ಧರೆಗುರುಳಿ ಪ್ರಾಣ ಬಿಟ್ಟನು. ದೇವಿಯು ಆನಂದದಿಂದ ಘರ್ಜಿಸಿದಳು. ದೇವತೆಗಳು ನಿಡಿದಾಗಿ ಉಸಿರು ಬಿಟ್ಟು ನೆಮ್ಮದಿಯಾಗಿ ಬಂದು ದೇವಿಯನ್ನು ಸ್ತುತಿಸಿ ಹಾಡಿ ಹೊಗಳಿ ಅವಳನ್ನು ಧ್ಯಾನಿಸುತ್ತಾ ಗುರುಗಳಾದ ಚಿದಾನಂದಾತ್ಮರನ್ನು ನೆನೆದರು. ಇಲ್ಲಿಗೆ ಶುಂಭವಧೆ ಎಂಬ 15ನೇ ಅಧ್ಯಾಯವು ಸಂಪೂರ್ಣವಾಯಿತು.